हेलो फ्रेंड्स मार्केट फैशन्स के स्वागत इवत्तु ई तर डोनट रिंग्स यूज माड्कोंडु ओंदु स्पेशल आद ओंदु डिसैन माडोण हेगे अन्नोदु तोरिस्कोड्तीनि अदक्के नानु मेटीरियल आर एळे दार तगोंडिदीनि 11 नंबर क्रोशा आमेले रिंग रिंग गे सरि होगुवंतद्दु ओंदु मध्यदल्लि ओंदु बीड् तगोळ्ळि राउंड फ्लवर् यावुदाद्रु परवागिल्ल बन्नि स्टार्ट माडोण फ्रेंड्स स्टार्ट माडक्के मुंचे ಒಂದು ರಿಕ್ವೆಸ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಇದೆಯಲ್ಲ ಬೆಲ್ಲನ್ನು ಒತ್ತಿದ್ರೆ 3 ಆಪ್ಷನ್ಸ್ ಬರುತ್ತೆ ಅಲ್ಲಿ ಆಲ್ ಪರ್ಸನೈಸ್ಡ್ ನನ್ ಅಂತ ಆಲ್ಗೆ ಒತ್ತಬೇಕು ನೀವು ಸೊ ದಟ್ ನಾನು ನಿಮಗೆ ವಿಡಿಯೋ ಹಾಕಿದ ಕೂಡಲೇ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಆಲ್ ಅನ್ನೋ ಆಪ್ಷನ್ ಒತ್ತಲಿಲ್ಲ ಅಂದರೆ ನಿಮಗೆ ಅದು ಬೇಗ ಬರೋದಿಲ್ಲ ಸೊ ತುಂಬ ಕಂಪ್ಲೇಂಟ್ ಬರ್ತಾ ಇದೆ ನನಗೆ ತುಂಬ ಜನ ಕೇಳ್ತಾ ಇದ್ದೀರಾ ಫೋನ್ ಮಾಡ್ತೀರಾ ವಾಟ್ಸಪ್ಪಲ್ಲಿ ಕೇಳ್ತೀರಾ ಯಾಕೆ ಮೇಡಮ್ ಹೊಸ ಡಿಸೈನ್ಸ್ ಹಾಕ್ತಾ ಇಲ್ಲ ಅಂತ ನಾನು ಹಾಕ್ತಾ ಇದ್ದೀನಿ ಬಟ್ ಅದು ನಿಮಗೆ ನೋಟಿಫಿಕೇಷನ್ ಬರ್ತಾ ಇಲ್ಲ ಕಾರಣ ಇಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಲ್ಲಿ ಆಲ್ ಅನ್ನೋ ಆಪ್ಷನ್ನು ಮರ್ತು ಬಿಡ್ತೀರಾ ಬೆಲ್ ಒತ್ತಿದ ತಕ್ಷಣ 3 ಆಪ್ಷನ್ಸ್ ಬರುತ್ತೆ ಅದು ನೋಡಿಕೊಂಡು ಆಲ್ ಆಪ್ಷನ್ ಅಂತ ಒತ್ಕೊಳ್ಳಿ ಸೊ ನಿಮ್ಮ ಅದು ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಡಿಸೈನ್ ಹಾಕಿದ ತಕ್ಷಣ ಬರುತ್ತೆ ಸುಮಾರು ಡಿಸೈನ್ಸ್ ಹಾಕಿದ್ದೀನಿ ಆಗಲೇ ಏಪ್ರಿಲಿಂದ ಯಾವುದೂ ಹಾಕಿ ಇಲ್ವಲ್ಲ ಅಂತ ಕೇಳ್ತಾರೆ ಸುಮಾರು ಹಾಕಿದ್ದೀನಿ ಮೊನ್ನೆನೂ ಒಂದು ಹಾಕಿದ್ದೀನಿ ಇನ್ನೊಂದು ನಾಡಿದ್ದು ಒಂದು ಹೊಸ ಡಿಸೈನ್ ಹೇಳ್ಕೊಡ್ತೀನಿ ಸೊ ಅಷ್ಟರೊಳಗೆ ಇದೊಂದು ನಿಮ್ಗೆ ಹೇಳ್ಕೊಡೋಣ ಅಂದ್ಕೊಂಡೆ ಈಸಿ ಇದೆ ಬನ್ನಿ ಕಲಿತೀರಂತೆ ಇದನ್ನು ಇದು ಲಾಕ್ ಮಾಡಿದ್ಮೇಲೆ ಒಂದು ಚೈನ್ ಹಾಕಿ ಕ್ರೋಶ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ಕಂಬ ಹಾಕ್ಕೋಬೇಕು ಡಬಲ್ ಕ್ರೋಶ ಎರಡು ರಿಂಗಿಂದ ಒಂದು ಸರಿ ಹೊರಗಡೆ ಬನ್ನಿ ಮತ್ತು ಎರಡು ರಿಂಗಿಂದ ಒಂದು ಸರಿ ಬನ್ನಿ ಅದಕ್ಕೆ ಡಬಲ್ ಕ್ರೋಶ ಅಂತಾರೆ ನೋಡಿ ಈ ಥರ ಮೂರು ಲೂಪ್ ಬರುತ್ತೆ ಫಸ್ಟ್ 2 ಲೂಪ್ಸಿಂದ ಹೊರಗಡೆ ಬನ್ನಿ ಮತ್ತು 2 ಲೂಪ್ಸಿಂದ ಹೊರಗಡೆ ಬನ್ನಿ ಈ ಥರ 5 ಕಂಬ ಹಾಕ್ಕೊಳ್ಳೋಣ ಅಂದರೆ ಈ ಎರಡು ಚೈನ್ ಸೇರಿ 5 ಅಲ್ಲಿಗೆ 4 ಹಾಕ್ಕೋತೀರ ಫಸ್ಟ್ ಟೈಮ್ ಈಗ ಒಂದು ರಿಂಗ್ ಬಿಟ್ ತಗೊಳ್ಳೋಣ ನೋಡಿ ಇದನ್ನು ಹಿಂಗೆ ದೊಡ್ಡದು ರಿಂಗ್ ದೊಡ್ಡದು ಮಾಡ್ಕೊಳ್ಳಿ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಹೋಲ್ಸ್ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಳ್ಳಿ 3 ಹೋಲು 4 ಈ ಕಡೆದು ರಿಂಗಿಂದು ಬೀಡಿಂದ 2 ಇದೆಲ್ಲ ಸೇರಿ ಬರಬೇಕು ಕ್ರೋಶಾಗೆ ಈಗ ಅಷ್ಟು ಥ್ರೆಡ್ನ ಇದರೊಳಗೆ ಕ್ಲೀನಾಗಿ ಎಳ್ಕೋಬೇಕು ಮತ್ತು ಒಂದು ಲಾಕ್ ಹಾಕ್ಕೊಳ್ಳಿ ಮತ್ತು ಕ್ರೋಶ ಮೇಲೆ ದಾರ ತಗೊಂಡು ನೋಡಿ ರಿಂಗು ಇಷ್ಟಕ್ಕೆ ಬರುತ್ತೆ ಸಾರಿ ಇಷ್ಟಕ್ಕೆ ಬರುತ್ತೆ ಇವಾಗ ಇದನ್ನು ಕರೆಕ್ಟಾಗಿ ತಗೊಂಡು ಅಲ್ಲಿಗೆ ನೀವು ಕಂಬ ಹಾಕ್ಕೋಬೇಕು ನನಗೇನಾಗಿದೆ ಅಂದರೆ ಅಂದಾಜಲ್ಲಿ ನಾನು ಅಭ್ಯಾಸ ಆಗಿದೆ ಅದು ಅಳತೆ ತಗೊಂಡು ಟೇಪಲ್ಲಿ ಇಟ್ಕೊಂಡು ಮಾಡೋಕ್ಕೆ ಬರೋದಿಲ್ಲ ಸೊ ಈ ಥರ ಇಲ್ಲೂ ಅಷ್ಟೇ 5 ಕಂಬ ಹಾಕ್ಕೊಳ್ಳಿ ಈ ಥರ 5 ಕಂಬ ಆದಮೇಲೆ ಸಪೋಸ್ ನಿಮಗೆ ಕುಚ್ಚಿಗೆ ಏನಾದರೂ ಜಾಗ ಬಿಡಬೇಕು ಅನಿಸಿದ್ರೆ ಇಲ್ಲಿ 3 ಚೈನ್ ಹಾಕಿ ತಿರ್ಗಾನು ಇದೇ ಥರ 5 ಕಂಬ ಮಾಡ್ಕೊಳ್ಳಿ ಕುಚ್ಚು ಬೇಡ ಅಂದರೆ ತಿರ್ಗಾನು ಇನ್ನೊಂದು ರಿಂಗ್ ಹಾಕ್ಕೊಳ್ಳೋಣ ಇದು ಡಿಸೈನ್ಗೆ ನೀವು ಹೇಗೆ ಮಾಡಿದ್ರೂ ಬರುತ್ತೆ ಕುಚ್ಚು ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ ಹಾಕಲಿಲ್ಲ ಅಂದರೂ ಚೆನ್ನಾಗಿ ಕಾಣುತ್ತೆ ಕ್ಲೀನಾಗಿ ಅಷ್ಟು ದಾರ ಬರಬೇಕು ಇದು ಒಂದ್ಸರಿ ಬಿಚ್ಚಿರೋದ್ರಿಂದ ರಿಂಕಲ್ಸ್ ಆಗ್ತಾ ಇದೆ ದಾರ ಆಮೇಲೆ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್ ನೀವು ಫಾಸ್ಟ್ ಮಾಡ್ತೀರಾ ಚೂರು ನೋಡ್ತೀರಾ ಆಮೇಲೆ ಕೇಳ್ತೀರಾ ನನಗೆ ಸೊ ಪೂರ್ತಿ ನೋಡೋದ್ರಿಂದ ನಿಮಗೆ ನಾನು ಏನಾದರೂ ಟಿಪ್ಸ್ ಇದ್ದರೂ ಮಧ್ಯದಲ್ಲಿ ಕೊನೆಯಲ್ಲಿ ಹೇಳಿರ್ತೀನಿ ಹೇಗೆ ಮಾಡೋದು ಯಾತಕ್ಕೆ ಮಾಡಬೇಕು ಅನ್ನೋದು ಸೊ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಆಮೇಲೆ ನಿಮ್ಮ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ
नाकु ऐदु ई तर हाकोबेकागुत्ते इदु लेवल आगि हाकोबेकु अर्जेंट आगि माडिदीनि नानु नोडि ई तर हाकोळ्ळि नेक्स्ट लाइन रिवर्स होगोण नेक्स्ट लाइन हीगे रिवर्स बरोण रिवर्स ನೀವು 3 ಚೈನ್ ಕುಚ್ಚಿಗೆ ಹಾಕೊಂಡಿದ್ರೆ ಆ 3 ಚೈನ್ 3 ಚೈನ್ ಹಾಕೋಬೇಕಾಗುತ್ತೆ ಅದೇ ತರನೇ ಇಲ್ಲ ಅಂದ್ರೆ ಈ ತರ ಪ್ರತಿಯೊಂದು ಕಂಬದ ಮೇಲೆ ಚೈನ್ ಇರುತ್ತೆ ಆ ಚೈನ್ ಗೆ ಈ ತರ 4 ಕಂಬಕ್ಕೆ ಹಾಕೋಬೇಕಾಗುತ್ತೆ ಹಾಕೊಂಡ ಮೇಲೆ ಇದಕ್ಕೆ ಸ್ಟ್ರೈಟ್ ಅವೇ ರಿಂಗ್ ಗೆ ಹೋಗಿ रिंग होगी कंब हाकोली डबल क्रोश ईदु अथवा आरु डबल क्रोश हाकोली इदु सिंगल कलर आदरे नीवु इतर टर्न माड़कों बरबोदु अगेन नीवु कलर चेंज माड़बेकु अंतित्तु अंद्रे स्टार्टिंग इंदने माड़कोबेकु इगा आरु आर चैन सारी कंबा माड्कोंडिदीनि ऐदु आगिदे इल्लोंदु आर आगिदे आर आदमेले ऐदु चैन अथवा आर चैन हाकोळ्ळि तिरुगानु ई अर्ध रिंग मिक्किरुत्तल्ल अदक्के ई तर डबल क्रोश हाकोंडु होगोण कंबा रिंग स्वल्प मुच्चिकोळ्ळो हागे नीवु ई तर हाकोबेकागुत्ते आरु आर कंब आर चैन आर कंब इल्लि इवाग नीवु अदन्न हेळिदनल्ल इदाद मेले इल्लि नीवु 3 चैन हाकोंड्रे इल्लेल्ल सिंगल क्रोश बंदु मत्ते 3 चैन हाकि तिरुगानु सिंगल क्रोश बरबेकु ईग एनु माड्तीनि नानु मध्यदल्लि लाक् माड्तीनि ಮಧ್ಯದಲ್ಲಿ ಲಾಕ್ ಮಾಡಿ ಮತ್ತೆ ಇದಕ್ಕೆ 6 ಡಬಲ್ ಕ್ರೋಶ 6 ಚೈನ್ 6 ಡಬಲ್ ಕ್ರೋಶ ಹಾಕ್ತೀನಿ ಈ ತರ ಬರುತ್ತೆ ಈಗ ನೀವು ನೈಲಿಗೆ ಎಂಡ್ ಮಾಡೋದ್ರಿಂದ ಇಷ್ಟಕ್ಕೆ ಒಂದು ಸಿಂಗಲ್ ಕ್ರೋಶ ಹಾಕೊಂಡು ಬರ್ತೀನಿ ಸಪೋಸ್ ನೀವು ಇದನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಮಧ್ಯದಲ್ಲಿ ಮಾತ್ರ ಒಂದು ಸಿಂಗಲ್ ಕ್ರೋಶ ಹಾಕೊಂಡು ಹೋಗಿ ಸಾಕು ಪ್ರತಿಯೊಂದು ಕಂಬದ ಮೇಲೆ ಚೈನ್ ಇರುತ್ತೆ ಅದಕ್ಕೆಲ್ಲ ಸಿಂಗಲ್ ಕ್ರೋಶ ಹಾಕೊಳ್ತಾ ಹೋಗಬೇಕು ಈಗ ತಿರುಗನು ತಿರುಗಿಸ್ಕೊಳ್ಳಿ ವರ್ಕ್ ಒಂದು ಸ್ವಲ್ಪ ಬೀಡ್ಸ್ ಹಾಕಣ ನಾನು ಕಾಪರ್ ಬೀಡ್ಸ್ ತಗೊಂಡಿದ್ದೀನಿ ನೀವು ಯಾವುದನ್ನು ಬೀಡ್ಸ್ ತಗೋಬಹುದು ಮತ್ತೆ ಸಿಂಗಲ್ ಕ್ರೋಶ ಮೇಲೆ ಒಂದೆರಡು ಸಿಂಗಲ್ ಕ್ರೋಶ ಬರಣ ಎರಡು ಸಿಂಗಲ್ ಕ್ರೋಶ ಬಂದು ಈ 6 ಡಬಲ್ ಕ್ರೋಶ ಹಾಕೊಂಡಿದೀವಲ್ಲ ಇಲ್ಲಿ ಸೈಡ್ ಅಲ್ಲಿ ಅದಕ್ಕೂ ಎಲ್ಲ ಸಿಂಗಲ್ ಕ್ರೋಶ ಹಾಕೊಳ್ತಾ ಬರಬೇಕು ಪ್ರತಿಯೊಂದು ಕಂಬದ ಮೇಲೆ ಸಿಂಗಲ್ ಕ್ರೋಶ ಇರುತ್ತೆ ಅಂದ್ರೆ ಚೈನ್ ಇರುತ್ತೆ ಆ ಚೈನ್ ಗೆ ಈ ತರ ಲಾಕ್ ಮಾಡ್ತಾ ಬರಬೇಕು ಪ್ರತಿಯೊಂದಕ್ಕೂ ಲಾಕ್ ಮಾಡಬೇಕು ಲಾಕ್ ಮಾಡಿದ ಮೇಲೆ 3 ಚೈನ್ ಹಾಕೊಳ್ಳೋಣ ನಿಮಗೆ ಇಲ್ಲಿ ಟ್ರಿಪಲ್ ಕ್ರೋಶ ಬೇಕು ಅಂದ್ರೆ 3 ಚೈನ್ ಹಾಕೋಬೇಕು ಡಬಲ್ ಕ್ರೋಶ ಬೇಕು ಅಂದ್ರೆ 2 ಚೈನ್ ಹಾಕೊಳ್ಳಿ ನಾನು ಟ್ರಿಪಲ್ ಕ್ರೋಶ ಹಾಕೊಂಡೆ ನೋಡ್ತೀನಿ ಈಗ ತುಂಬಾ ಉದ್ದ ಬಂತು ಅಂದ್ರೆ ಡಬಲ್ ಕ್ರೋಶ ಹಾಕೋಣ ಟ್ರಿಪಲ್ ಕ್ರೋಶ ಅಂದ್ರೆ ಈ ತರ ಎರಡು ಸರಿ ಕ್ರೋಶ ಮೇಲೆ ಸುತ್ತಿಕೊಂಡು
5 ಚೈನ್ ಹಾಕೊಂಡಿದೀವಲ್ಲ ಅದಕ್ಕೆ ಫಿಲ್ ಮಾಡ್ತಾ ಹೋಗಬೇಕು ಹೀಗೆ ಒಂದು ಬೀಡ್ ಒಂದು ಟ್ರಿಪಲ್ ಕ್ರೋಷ ಎರಡು ಸರಿ ಸುತ್ತಕೊಳ್ಳೋದು ಮೂರು ಸರಿ ಎರಡೆರಡು ರಿಂಗ್ ಇಂದ ಹೊರಗಡೆ ಬರಬೇಕು ನೋಡಿ ನಾನು ಡಬಲ್ ಕ್ರೋಷ ಅಲ್ಲಿ ಹಾಕೊಂಡಿದ್ದೀನಿ ಡಬಲ್ ಕ್ರೋಷ ಹಾಕಿ 10 ಬೀಡ್ಸ್ ಹಾಕಿ 10 ಬೀಡ್ಸ್ ಆದಮೇಲೆ ತಿರುಗಾನು ಪ್ರತಿಯೊಂದು ಚೈನ್ಗೂ ಸಿಂಗಲ್ ಕ್ರೋಷ ಹಾಕೊಳ್ತಾ ಬರಬೇಕು ಸಿಂಗಲ್ ಕ್ರೋಷ ಅಂದ್ರೆ ಕಡ್ಡಿ ಮೇಲೆ ದಾರ ತಗೋಬಾರದು ಕ್ರೋಷ ಮೇಲೆ ಎರಡು ಎರಡು ರಿಂಗ್ ಬರುತ್ತೆ ಎರಡು ರಿಂಗ್ನ ಒಂದ್ ಮಾಡಬೇಕು ಮತ್ತೆ ನೀವು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಹೋಗಿ ತಿರುಗನ ಲಾಕ್ ಮಾಡ್ಕೊಳ್ಳಿ ಈ ತರ ಬರುತ್ತೆ ತರ ಸ್ಪೆಷಲ್ ಡಿಸೈನ್ ಅಷ್ಟೇ ಇದು ಕುಚ್ಚು ಬೇಕು ಅಂದ್ರೆ ಪಕ್ಕದಲ್ಲಿ ಕುಚ್ಚು ಹಾಕೋಬಹುದು ಇದಕ್ಕೂ ಅದೇ ತರ ಪ್ರತಿಯೊಂದು ಸಿಂಗಲ್ ಕ್ರೋಷಲ್ಲೂ ಒಂದೊಂದು ಸಾರಿ ಡಬಲ್ ಕ್ರೋಷ ಮೇಲೆ ಚೈನ್ ಅಲ್ಲಿ ಒಂದೊಂದು ಸಿಂಗಲ್ ಕ್ರೋಷ ಹಾಕೋಬೇಕು ಈ ತರ ಎರಡು ರಿಂಗ್ನ ಒಂದು ಮಾಡೋದು ಎರಡು ರಿಂಗನ್ನ ಒಂದು ಮಾಡಿ ಎಲ್ಲದಕ್ಕೂ ಈ ತರ ಮಾಡ್ಕೊಂಡು ಬಂದ ಮೇಲೆ ಎರಡು ಚೈನ್ ಹಾಕೊಳ್ಳಿ ಎರಡು ಚೈನ್ ಹಾಕೊಂಡು ಬೀಡ್ ಹಾಕೊಳ್ಳಿ ಇದು ತುಂಬಾ ಟೈನಿ ಬೀಡ್ ಆದ್ರಿಂದ ಸಣ್ಣದಾದ್ರಿಂದ ಒಂದೊಂದೇ ತಗೊಂಡು ಒಂದೊಂದು ಹೋಲ್ ಹೋಗಲ್ಲ ಕ್ರೋಷಾಗೆ ಒಂದೊಂದು ಹೋಗುತ್ತೆ ನೋಡ್ಕೊಂಡು ಹಾಕೊಳ್ಳಿ ಈ ತರ ಒಂದೇ ಸರಿ ಕ್ರೋಷ ಮೇಲೆ ಒಂದೇ ಸರಿ ಸುತ್ತಿ ಡಬಲ್ ಕ್ರೋಷ ಹಾಕೊಳ್ಳೋದು ಈ ತರ ಬೀಡ್ ಹಾಕಿ ಕಂಬ ಹಾಕೊಳ್ಳಿ 10 ಬೀಡ್ ಸಾಕು ಈ ತರ 10 ಬೀಡ್ ಹಾಕೊಳ್ಳೋಣ ಈಗ ಮತ್ತೆ ಈ ತರ ಕಾಣುತ್ತೆ ನೋಡಿ ಇದನ್ನ ತಿರುಗಾನು ನೀವು ಇಲ್ಲಿ ನಾನು 10 ಬೀಡ್ಸ್ ಹಾಕೊಂಡಿದ್ದೀನಿ ನೀವು ನೋಡಿ ಈ ತರ ಕ್ರಾಸ್ ಆಗಿ ಬರಬಹುದು ಬೇಕಿದ್ರೆ ಇಲ್ಲಿಂದ ಶುರು ಮಾಡಿ ಪೂರ್ತಿ ಈ ಕಡೆಯಿಂದ ಬ್ರಾಕೆಟ್ ನೋಡಿ ಇಲ್ಲಿಗೆ ನೀವು ಎಂಡ್ ಮಾಡಿದ್ರೆ ಈ ತರ ಕಾಣುತ್ತೆ ಸೋ ಆ ತರ ಮಾಡಿ ತೋರಿಸ್ತೀನಿ ಫೈನಲ್ ಆಗಿ ಹೇಗೆ ಬಂದಿದೆ ಅಂತ ಹೇಳಿ ತೋರಿಸ್ ನೋಡೋಣ ಇದು ನೋಡಿ ಈ ತರ ಮಾಡ್ಕೊಂಡ್ರೆ ಇದಿನ್ನೂ ಸ್ವಲ್ಪ ಬ್ರಾಕೆಟ್ ಆಗಿ ಬರುತ್ತೆ ರೌಂಡ್ ಆಗಿ ಹಾಫ್ ಸರ್ಕಲ್ ಬರುತ್ತೆ ಇಲ್ಲಿ ಅರ್ಧಕ್ಕೆ ಸಿಂಗಲ್ ಕ್ರೋಷ ಹಾಕೊಳ್ಳಿ ಸಿಂಗಲ್ ಕ್ರೋಷ ಹಾಕ್ಕೊಂಡು ಎರಡು ಚೈನ್ ಹಾಕ್ಕೊಂಡು ಬೀಡ್ ಹಾಕ್ಕೊಳ್ಳೋಣ ಪ್ರೊಸೀಜರ್ ಸೇಮ್ ಬಟ್ ಏನಂದರೆ ಇಲ್ಲಿ ನೀವು ಹಸಿರಿ ನಾವೇನು ಮಾಡಿದ್ವಿ ಪೂರ್ತಿ ಇಲ್ಲಿ ತನಕನೂ ಸಿಂಗಲ್ ಕ್ರೋಷ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಇದು ಈ ಥರ ನೀವು ಮಾಡಿದ್ರೆ ಟೂ ಚೈನ್ ಬೇಡ ಅಂದರೆ ಅದನ್ನು ತೆಗಿಬೋದು ಸ್ವಲ್ಪ ಇವೆಲ್ಲ ಏನು ಅಂದರೆ ಅಡ್ಜಸ್ಟ್ಮೆಂಟ್ಸು ಇವೆಲ್ಲ ನೀವು ಟ್ರೈ ಮಾಡಿ ಮಾಡಿ ಹಿಂಗೆ ಮಾಡಿದ್ರೆ ಹಂಗೆ ಹಂಗೆ ಮಾಡಿದ್ರೆ ಹಂಗೆ ಅಂತ ಸ್ವಲ್ಪ ನೋಡಿಕೊಂಡು ಟ್ರೈ ಮಾಡ್ಬೋದು ಈ ಥರ ಒಂದು ಕಂಬ ಹಾಕ್ಕೊಂಡು ಬೀಡ್ಸ್ ಹಾಕ್ಕೊಳ್ತಾ ಹೋಗೋಣ ಟೆನ್ ಬೀಡ್ಸ್ ಸಾಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅದೇ ನಾನು ಹೇಳಿದ್ನಲ್ಲ ಹಾಕಿ ಅಡ್ಜಸ್ಟ್ ಮಾಡಿ ನೋಡಬೇಕು ಈ ಥರ ಒಂದು ಬೀಡ್ ಹಾಕ್ಕೊಳ್ಳೋದು ಒಂದು ಕಂಬ ಹಾಕ್ಕೊಳ್ಳೋದು ಸೊ ಮಾಡಿ ಎಷ್ಟು ಬೇಕಾಗುತ್ತೆ ನೋಡೋಣ ಇಲ್ಲಿ ನೀವು ಇದು ನಾನು ಡಬಲ್ ಕ್ರೋಷ ಹಾಕ್ಕೋತಾ ಇದ್ದೀನಿ ಇನ್ನೂ ಉದ್ದ ಬೇಕು ಅಂದರೆ ಟ್ರಿಪಲ್ ಕ್ರೋಷ ಹಾಕ್ಕೋಬೋದು ನೋಡಿ ಈ ಥರ ಹಾಫಿಂದ ಸ್ಟಾರ್ಟ್ ಮಾಡಿಕೊಂಡು ಬೀಡ್ ಹಾಕ್ಕೊಂಡು ಇಲ್ಲಿಗೆ ಒಂದು ಕಂಬ ಹಾಕಿ
ಎಂಡ್ ಮಾಡೋಣ ಇಲ್ಲಿ 6 ಹಾಕೊಂಡಿರೋದ್ರಿಂದ 6 ಕಂಬ ಕರೆಕ್ಟ್ ಮಧ್ಯಕ್ಕೆ 3ನೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ ಈಗ ಬೀಡ್ ಹಾಕಿದ ಮೇಲೆ 1 ಡಬಲ್ ಕ್ರೋಶ ಆದ ಮೇಲೆ ಇಲ್ಲಿ ಮಧ್ಯಕ್ಕೆ ಬಂದು 1 ಸಿಂಗಲ್ ಕ್ರೋಶ ಹಾಕೊಂಡು ಲಾಕ್ ಮಾಡ್ಕೊಳ್ಳೋಣ ಈ ತರ ಮತ್ತೆ ಇಲ್ಲಿಗೆ ಬಂದು 1 ಲಾಕ್ ಮಾಡಿ ಮತ್ತೆ ಇಲ್ಲಿ ಮಧ್ಯಕ್ಕೆ 3 ಸಿಂಗಲ್ ಕ್ರೋಶ ಹಾಕೊಂಡು 1 ಕಂಬದಿಂದ ಸ್ಟಾರ್ಟ್ ಮಾಡಬೇಕು ಈ ತರ ಇಲ್ಲಿ ಅದೇ ತರ ಕಂಬ 1 ಕಂಬ ಹಾಕಿದಿನಿ ಇನ್ನು 9 ಬೀಡ್ ಹಾಕೊಳ್ಳೋಣ ಸಾಕು ತುಂಬಾ ಜಾಸ್ತಿ ಹಾಕಿದ್ರು ಬಹಳ ಇದಾಗಿ ಹೋಗುತ್ತೆ ನೋಡಿ 9 ಇಲ್ಲಂದ್ರೆ 10 ಹಾಕೋಬಹುದು ಈ ತರ ಲಾಸ್ಟ್ ಬೀಡ್ ಹಾಕೊಂಡ ಮೇಲೆ 1 ಕಂಬ ಇದರೊಳಗೆ ಹಾಕೊಂಡು ಮತ್ತೆ ಇಲ್ಲಿಗೆ ಮಧ್ಯಕ್ಕೆ ಸಿಂಗಲ್ ಕ್ರೋಶ ಅಲ್ಲಿ ಲಾಕ್ ಮಾಡ್ಕೋಬೇಕು ಈ ತರ ಬರುತ್ತೆ ಈಗ ಎರಡು ಚೈನ್ ಹಾಕಿಬಿಟ್ಟು ಎಂಡ್ ಮಾಡ್ಕೊಳ್ಳೋಣ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೀವು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಬಹುದು ಈ ತರ ಬರುತ್ತೆ ಇದು ನೀವು ಸ್ಟ್ರೈಟ್ ಪೂರ್ತಿ ಇದೇ ತರ ಹಾಕೊಂಡಿದ್ರು ಚೆನ್ನಾಗಿ ಕಾಣುತ್ತೆ ಇಲ್ಲ ನೀವು ಮಧ್ಯದಲ್ಲಿ ಒಂದು ಗ್ಯಾಪ್ ಕೊಟ್ಬಿಟ್ಟು ಕುಚ್ಚಿಗೆ ಮಾಡಬಹುದು ಸ್ಪೆಷಲ್ ಆಗಿದೆ ಚೆನ್ನಾಗಿದೆ ಸ್ಟಿಫ್ ಆಗಿದೆ ಮತ್ತು ಅಲ್ಲಾಡಲ್ಲ ನೀವು ಇಲ್ಲಿಗೆ ಕುಚ್ಚ ಹಾಕೊಂಡ್ರೆ ಇದೆರಡು ಹಿಂಗಾಗ್ಬಿಡುತ್ತೆ ಸೋ ನಾನು ಮುಂಚೆ ನಿಮಗೆ ಹೇಳಿದಂಗೆ ಇಲ್ಲಿಗೆ 3 ಚೈನ್ ಹಾಕಿ ಒಂದು 5 ಕಂಬ ಮಾಡ್ಕೊಂಡು ತಿರ್ಗಾನು ಇದೇ ತರ ಮಾಡ್ಕೊಂಡೋದ್ರೆ ನಿಮಗೆ ಗ್ಯಾಪ್ ಸಿಗುತ್ತೆ ಮತ್ತು ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ಇದು ಹೊಸ ಡಿಸೈನ್ ಸುಮ್ಮನೆ ಕೂತಿದಾಗ ಇದು ಗ್ಯಾಪ್ ಬಂತು ಈ ತರ ಮಾಡೋಣ ಅನ್ನಿಸ್ತು ಸೋ ನಿಮಗೆ ಹೇಳ್ಕೊಟ್ಟಿದ್ದೀನಿ ನಾನು ಮೊದಲು ನಿಮಗೆ ಹೇಳಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಒತ್ತಿದ್ರೆ ಆಲ್ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅವಾಗ ನಿಮಗೆ ನಾನು ಡಿಸೈನ್ ಹಾಕಿದ ತಕ್ಷಣ ನೋಟಿಫಿಕೇಶನ್ ಪಾಪ್ ಆಗುತ್ತೆ ಸೋ ಇಷ್ಟ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದು ನನ್ನ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಶೇರ್ ಮಾಡ್ಕೊಳ್ಳಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಅದೊಂದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ಸ್ನ ಒತ್ಕೊಳ್ಳಿ ಅವಾಗ ಎಲ್ಲರಿಗೂ ಬರುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಇನ್ನೊಂದು ಯಾವುದನ್ನು ಡಿಸೈನ್ ನೋಡೋಣ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್